ಎಂಎಲ್ಸಿ ಕಡೆಯಿಂದ ನೀವು ಎಂಎಲ್ಸಿ ಆಗಿರೋದಕ್ಕೆ ಮೊದಲಿಗೆ ಕಾಂಗ್ರೆಸ್ ಸರ್ ಸರ್ ನಮ್ಮ ಕಡೆಯಿಂದ ಕೆಲವೊಂದು ಕ್ವೆಶ್ಚನ್ಸ್ ಇದೆ ಸರ್ ಈಗ ನೀವು ಗೆಲ್ಲೋದಕ್ಕೆ ಏನು ಕಾರಣ ಸರ್ ಶ್ರಮಣ ಅಥವಾ ವಿರೋಧ ಪಕ್ಷ ಸೇರ್ಪಡೆಯಿನ ಕಾರಣ ಸರ್ ನಾವು ಗೆಲ್ಲೋದಕ್ಕೆ ಕಾಂಗ್ರೆಸ್ ಪಕ್ಷದ ಒಗ್ಗಟ್ಟು ನಮ್ಮ ಎರಡೂ ಜಿಲ್ಲೆಯ ಎಲ್ಲ ಶಾಸಕರು ಮಾಜಿ ಶಾಸಕರು ವಿಶೇಷವಾಗಿ ರಮೇಶ್ ಕುಮಾರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಶಿವಶಂಕರ್ ರೆಡ್ಡಿ ಅವರು ವಿಮುನಿಯಪ್ಪನವರು ಸುಬ್ಬಾರೆಡ್ಡಿ ಅವರು ಹಿರಿಯ ಶಾಸಕರಂತ ಶ್ರೀನಿವಾಸ್ ಗೌಡರು ಎಸ್ ಎನ್ ನಾಯ್ಡಸ್ವಾಮಿ ಅವರು ನಂಜೇಗೌಡರು ರೂಪ ಶಶಿಧರ್ ಅವರು ಮತ್ತು ನಮ್ಮ ಜಿಲ್ಲೆಯವರೇ ಆದಂತ ಕೃಷ್ಣ ಬೈರೇಗೌಡರು ನಸೀರಾಮದ್ ಅವರು ಮಾಜಿ ಮುಖ್ಯಮಂತ್ರಿಗಳಂತ ವೀರಪ್ಪ ಮೊಯ್ಲಿ ಅವರು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷ ಅಂತ ಕೇಶವ ರೆಡ್ಡಿ ಅವರು ನಮ್ಮೆಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ನಮ್ಮ ಪಕ್ಷದ ಎಲ್ಲ ಹಂತದ ಮುಖಂಡರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಪುರಸಭೆ ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಏನು ಕಾಂಗ್ರೆಸ್ನ ಬೆಂಬಲಿತ ಸದಸ್ಯರು ಅವರೆಲ್ಲರ ಒಗ್ಗಟ್ಟು ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಗೆಲ್ಸಿದೆ ಸರ್ ಈಗ ವಿರೋಧ ಪಕ್ಷದವರು ತುಂಬಾ ದುಡ್ಡು ಹಂಚಿದ್ರು ತುಂಬಾ ಕಡೆ ಇಷ್ಟು ಅಷ್ಟು ಅಂತ ದುಡ್ಡು ಹಂಚಿದ್ರು ನಿಮಗೆ ಅದರ ಬಗ್ಗೆ ನೀವು ಏನು ಹೇಳ್ತೀರಾ ಸರ್ ನೋಡಿ ಬಿಜೆಪಿ ಅವರು ಮತ್ತು ಜೆಡಿಎಸ್ ನವರು ಹಣದ ಅಮಿಷ ಒಡ್ಡಿ ಚುನಾಯಿತ ಜನಪ್ರತಿನಿಧಿಗಳನ್ನು ಆಣೆ ಪ್ರಮಾಣ ಮಾಡಿಸಿ ಈ ಚುನಾವಣೆಯನ್ನು ಗೆಲ್ಲಬಹುದು ಅಂತ ಹೇಳಿ ನಿರೀಕ್ಷೆ ಮಾಡಿದರು ಅಕ್ರಮವಾಗಿ ಸಂಪಾದನೆ ಮಾಡಿದಂತ ಹಣವನ್ನು ತಂದು ಇಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಏನು ಸಂತೆಯಲ್ಲಿ ಸಿಗತಕ್ಕಂತ ವಸ್ತುಗಳನ್ನು ಯಾವ ರೀತಿ ಕೊಂಡುಕೊಳ್ಳಬಹುದು ಅಂತ ಹೇಳಿ ಗ್ರಾಮ ಪಂಚಾಯಿತಿಯ ಚುನಾಯಿತ ಸದಸ್ಯರನ್ನ ಪುರಸಭೆ ನಗರಸಭೆ ಚುನಾಯಿತ ಸದಸ್ಯರನ್ನ ಕೊಂಡುಕೊಳ್ಳಬಹುದು ಅಂತ ಮಾಡಿದರು ಆದರೆ ಜನ ಅದಕ್ಕೆ ಇವತ್ತು ತಿರಸ್ಕರಿಸಿದ್ದಾರೆ ಬಹುಶಃ ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡಿಕೊಟ್ಟಿದ್ದಾರೆ ಬಿಜೆಪಿಯವರು ಆಪರೇಷನ್ ಕಮಲ ಯಾವ ರೀತಿ ಮಾಡಿದ್ರು ಬಹುಶಃ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಯಾರು ಕೂಡ ಕಂಡು ಅರಿಯದ ಒಂದು ಆಪರೇಷನ್ ಕಮಲ ಮಾಡಿದ್ರು ಅದೇ ರೀತಿ ಇವತ್ತು ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಏನು ಚುನಾಯಿತ ಪ್ರತಿನಿಧಿಗಳಿದ್ದಾರೆ ಅವರನ್ನು ಹಣದ ಬಲದಿಂದ ಕೊಂಡುಕೊಳ್ಳಬಹುದು ಅಂದ್ರು ಅವರ ಹಣಬಲ ಅಧಿಕಾರದ ಬಲದ ವಿರುದ್ಧ ಜನ ತೀರ್ಪು ಕೊಟ್ಟಿದ್ದಾರೆ ಸರ್ ಬಿಜೆಪಿ ಪಕ್ಷದವರು ನಿಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೆ ನಿಂತಿದ್ದಾರಲ್ಲ ನಿಂತು ಅವರು ಸೋತಾಗಿ ನೀವು ಗೆದ್ದಿದ್ದೀರಾ ಯಾರು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ನಿಮ್ಮದೇ ಪಕ್ಷದ ಕಾರ್ಯಕರ್ತರು ನಿಮ್ಮ ವಿರುದ್ಧವಾಗಿ ನಿಂತಿದ್ದಾರೆ ಎಲ್ಲಿ ನಿಂತಿದ್ರು ಬಿಜೆಪಿ ಅವರು ಜಿಲ್ಲಾ ಅಧ್ಯಕ್ಷರು ನಿಂತಿದ್ದಾರೆ ನನ್ನ ವಿರುದ್ಧ ಜೆಡಿಎಸ್ ಅವರು ನಿಂತಿದ್ದಾರೆ ನನ್ನ ವಿರುದ್ಧ ನಮ್ಮ ಪಕ್ಷದವರು ಅಲ್ಲ ಸರ್ ಅವರ ವಿರುದ್ಧ ನೀವು ಗೆದ್ದಿದ್ದೀರಲ್ವಾ ಸರ್ ಇವಾಗ ಅಲ್ಲಮ್ಮ ಜೆಡಿಎಸ್ ಮತ್ತು ಬಿಜೆಪಿ ಎರಡೂ ಕೂಡ ನಮ್ಮ ಪ್ರತಿಸ್ಪರ್ಧಿಗಳಾಗಿದ್ರು ಅವರ ಮೇಲೆ ನೀವು ಗೆದ್ದಿದ್ದೀರಾ ಗೆದ್ದಿದ್ದೀವಿ ನಮ್ಮ ಅಭಿಪ್ರಾಯ ಹೇಳಿದ್ನಲ್ಲಮ್ಮ ನಮ್ಮ ಪಕ್ಷದ ಒಗ್ಗಟ್ಟು ನಮ್ಮೆಲ್ಲ ಹಿರಿಯ ನಾಯಕರ ಸಹಕಾರ ಆಶೀರ್ವಾದ ವಿಶೇಷವಾಗಿ ಈ ಭಾಗದಲ್ಲಿ ಬರ್ತಕ್ಕಂತ ಮತದಾರರು ಯಾರಿದ್ದಾರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಪುರಸಭೆ ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಯಾರಿದ್ದಾರೆ ಅವರು ಹಣಕ್ಕೆ ಬೆಲೆ ಕೊಡದೆ ಇವತ್ತು ಧರ್ಮ ಅಧರ್ಮದ ಯುದ್ಧದಲ್ಲಿ ಧರ್ಮನ ಗೆಲ್ಸಿದ್ದಾರೆ ಇವಾಗ ಕೋಲಾರಲ್ಲಿ ಕಾಂಗ್ರೆಸ್ ಚಿತ್ರ ಚಿತ್ರ ಆಗಿತ್ತು ಸರ್ ಇವಾಗ ಚಿತ್ರ ಆಗಿಲ್ಲ ಅಲ್ಲ ಬಹಳ ತುಂಬಾ ಕೆಲಸಗಳು ಮಾಡ್ತೀರಾ ಸರ್ ಚಿತ್ರ ಆಗೇ ಇಲ್ಲ ಕೋಲಾರದಲ್ಲಿ ನೋಡಿ ಕಾಂಗ್ರೆಸ್ ಬಗ್ಗೆ ಗೊತ್ತಿಲ್ಲದೆ ಇರತಕ್ಕಂತವರು ಕಾಂಗ್ರೆಸ್ನ ವಿರೋಧಿಗಳು ಹೇಳ್ತಕ್ಕಂತ ಇದು ಒಂದು ರೀತಿಯ ಅಪಪ್ರಚಾರ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ 2018 ರಲ್ಲಿ ಯಾವುದಾದ್ರೂ ಜಿಲ್ಲೆಯಲ್ಲಿ ಹೆಚ್ಚು ಸ್ಥಾನ ಕಾಂಗ್ರೆಸ್ ಗೆದ್ದಿದೆ ಅಂದ್ರೆ ಅದು ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆ 11 ವಿಧಾನಸಭಾ ಕ್ಷೇತ್ರದಲ್ಲಿ 9 ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದಿತ್ತು ಮುಳಬಾಗಿಲಿನ ನಾಗೇಶ್ ಕೂಡ ಅವತ್ತು ಕಾಂಗ್ರೆಸ್ನ ಬೆಂಬಲಿತ ಅಭ್ಯರ್ಥಿ ಅದೆಂಗ್ ಛಿದ್ರ ಆಗ್ತದೆ ಯಾವ ಆಧಾರದ ಮೇಲೆ ಛಿದ್ರ ಆಗಿದೆ ಅಂತ ಹೇಳ್ತಾರೆ ಇವತ್ತು ಕೂಡ ಸ್ಥಳೀಯ ಸಂಸ್ಥೆಗಳಲ್ಲಿ ಕಾಂಗ್ರೆಸ್ ಅನ್ನ ಹೆಚ್ಚು ಮತಗಳಿಂದ ಗೆಲ್ಸಿದ್ದಾರೆ ಹಾಗಾಗಿ ಕಾಂಗ್ರೆಸ್ ಛಿದ್ರ ಆಗಿಲ್ಲ ಕಾಂಗ್ರೆಸ್ ಒಗ್ಗಟ್ಟಾಗಿದೆ 2023 ರಲ್ಲಿ 11 ವಿಧಾನಸಭಾ ಕ್ಷೇತ್ರಗಳನ್ನ ಗೆಲ್ತೇವೆ ವಿಶೇಷವಾಗಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಗೆಲ್ತೀವಿ ನಡೀರಿ ನೀವು ಜನಕ್ಕೆ ಏನು ಸಂದೇಶ ಕೊಡಬೇಕು ಅನ್ಕೊಂಡಿದ್ದೀರಿ ನೋಡಿ ಜನಕ್ಕೆ ಸಂದೇಶ ಇಷ್ಟೇ ನಾನು ಚುನಾಯಿತನಾಗಿರ್ತಕ್ಕಂಥದ್ದು ಸ್ಥಳೀಯ ಸಂಸ್ಥೆಗಳಿಂದ ಸ್ಥಳೀಯ ಸಂಸ್ಥೆಗಳಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಸ್ಥಳೀಯ ಸಂಸ್ಥೆಗಳಲ್ಲಿರ್ತಕ್ಕಂಥ ನ್ಯೂನತೆಗಳನ್ನು ಸ್ಥಳೀಯ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಸದಸ್ಯರ ಸಮಸ್ಯೆಗಳನ್ನು ಅವರ ಆಡಳಿತದ ಅಧಿಕಾರದ ಅವಧಿಯಲ್ಲಿ ಏನೆಲ್ಲ ಪಾಪ ಅವ್ರ ಇದಿದೆ ಆ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ನಮ್ಮೆಲ್ಲ ಹಿರಿಯ ನಾಯಕರ ಒಂದು ಮಾರ್ಗದರ್ಶನದಲ್ಲಿ ಕೆಲಸ ಮಾಡ್ತೀವಿ.